ಹಾಯ್ ಎವ್ರಿ ಇವನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಪಿ ಯು ಸಿ ಪರೀಕ್ಷೆಯಲ್ಲಿ ಒಂದು ಮಹತ್ವದ ಬದಲಾವಣೆ ತರಕ್ಕೆ ಹೊರಟಿದ್ದಾರೆ ಕಂಪ್ಲೀಟ್ ಮಾಹಿತಿ ಬಂದಿದೆ ಅದನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸದ ಲೈಕ್ನ ಮಾಡಿ ಇಲ್ಲಿ ಏನು ನಡೀತಾರೆ ಅಂದರೆ ಪಿ ಯು ಪರಿಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ಕೂಡ ತರ್ತಾ ಇದ್ದಾರೆ ಈ ವರ್ಷದಿಂದ ಪ್ರತಿ ವರ್ಷ ಪಿ ಯು ಸಿ ಪರೀಕ್ಷೆ ಒಳಪಟ್ಟು ಈಗಾಗಲೇ ಬಿಡುಗಡೆ ಮಾಡಿದರು ಅದರ ಬೆನ್ನಲ್ಲೇ ನಿಮಗೆ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರಲಿದೆ ಎಂಬ ಮಾತು ಕೂಡ ಕೇಳಿ ಕೇಳಬರ್ತಿದೆ ಅದರ ಬಗ್ಗೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುವ ಸಾಧ್ಯತೆ ಇದೆ ಅಂತೇಳಿ ಇಲ್ಲಿ ನಿಮಗೆ ನ್ಯೂಸ್ ಏಟಿಂಗ್ ಅವರು ಅದೇ ರೀತಿ ಪೇಪರ್ಗಳಲ್ಲಿ ನಿಮಗೆ ನೋಟಿಫೈನ ಕೂಡ ಮಾಡಿದ್ದಾರೆ ವಿದ್ಯಾರ್ಥಿಗಳದನ್ನು ನೋಡ್ಬೋದು ನಂತರ ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಮಕ್ಕಳ ಉತ್ತೀರ್ಣತೆ ಪಾಸಿಂಗ್ ಮಾರ್ಕ್ಸ್ ಹೆಚ್ಚಾಗಲಿ ಜಾಸ್ತಿ ಜನ ಪಾಸಾಗಲಿ ಅಂತೇಳಿ ಈ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪಿ ಯು ಪರೀಕ್ಷೆಯಲ್ಲಿ ಏನು ಮಾಡಬೇಕಂದ್ರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಅಂಕ ಇಪ್ಪತ್ತು ಅಂಕಗಳ ಆಯ್ಕೆ ಪ್ರಶ್ನೆ ಪತ್ರಿಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ತರೋಕೆ ಮಾ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಹೀಗೆ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಜಾಸ್ತಿ ಜನ ಕೂಡ ಪಾಸ್ ಕೂಡ ಆಗ್ತಾರೆ ಅಂತ ಹೇಳಿ ಇಲ್ಲಿ ಮನವಿ ಮಾಡಿದ್ದಾರೆ ಪದವಿ ಅಂದರೆ ನಿಮ್ಮದು ಪಿ ಯು ಸಿ ಕಾಲೇಜುಗಳಲ್ಲಿ ಅದೇ ರೀತಿ ಡಿಗ್ರಿ ಕಾಲೇಜಿಗೆ ಹೋಗ್ಬೇಕಂದ್ರೆ ನಿಮಗೆ ಫಲಿತಾಂಶ ಮುಖ್ಯ ಆಗಿರುತ್ತೆ ಡಿಗ್ರಿ ಅಡ್ಮಿಷನ್ ಕೂಡ ಕಡಿಮೆ ಆಗ್ತಾ ಬರ್ತಾಯಿದೆ ವಿದ್ಯಾರ್ಥಿಗಳು ಜಾಸ್ತಿ ಪಾಸ್ ಪಾಸಾಗ್ತಿಲ್ಲ ಈ ರೀತಿ ತೊಂದರೆ ಆಗ್ತಿದೆ ಆ ಕಾರಣದಿಂದ ನಾವು ಬಹುಹಿಕ ಪ್ರಶ್ನೆ ಪತ್ರಿಕೆ ತಂದರೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿ ಕೂಡ ಕಾಣ್ತೀವಿ ಇದೇ ಸ ಇದೇ ತರಹ ತರಹ ಜಾಸ್ತಿ ಅಡ್ಮಿಷನ್ ಕೂಡ ವರ್ಷ ವರ್ಷ ಆಗಬೇಕು ಆ ಕಾರಣದಿಂದ ನಾವು ಇದನ್ನು ಅಳವಡಿಸ್ತೀವಿ ಅಂತೇಳಿ ಇಲ್ಲಿ ನಿಮಗೆ ಗೊತ್ತಿರೋಕ್ಕೆ ನೋಡಿಫೈನ ಮಾಡಿದ್ದಾರೆ ಇದು ವಿದ್ಯಾರ್ಥಿಗಳಿಗೆ ಬಹುಶಃ ಖಂಡಿತ ಹೆಲ್ಪ್ಫುಲ್ ಆಗ್ಬೋದು ಅದರ ಬಗ್ಗೆ ಆದಷ್ಟು ಬೇಗ ಮಾನ್ಯ ಸರ್ಕಾರದವರು ನೋಟಿಫೈನ ಮಾಡ್ತಾರೆ ನಿಮಗೆ ನಂತರ ಇಲ್ಲಿ ಮೇನಾಗಿ ನೋಡೋದಾದರೆ ಒಂದು ಅಂಕದ ಪ್ರಶ್ನೆಗಳಿಗೆ ಕೂಡ ಆತ್ಮಕ ಉತ್ತರ ಬರಬೇಕಾಗುತ್ತೆ ಒಂದು ಅಂಕದ ಪ್ರಶ್ನೆಗಳಿಗೆ ಕೂಡ ನೀವು ಡೀಪಾಗಿ ಆತ್ಮಕ ಅಂದರೆ ಲಾಂಗಾಗಿ ನೀವು ಆನ್ಸರ್ ಕೂಡ ಮಾಡಬೇಕಾಗುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅವರು ಅನತೀರ್ಣನಾಗ ಕಡಿಮೆ ಆಗುತ್ತೆ ಅದರಿಂದ ಹದಿನೈದು ಅಂಕಗಳ ಹೆಚ್ಚೆಂದರೆ ಇಪ್ಪತ್ತು ಅಂಕಗಳ ಪ್ರಶ್ನೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಒಂದು ಅಂಕದ ಪ್ರಶ್ನೆಗಳು ಕೂಡ ವಿವರಾತ್ಮಕ ವಿವರಾತ್ಮಕವಾಗಿ ಅಂದರೆ ಲಾಂಗ್ ಆಗಿ ಬರೆದು ವಿದ್ಯಾರ್ಥಿಗಳಿಗೆ ಸಮಯದ ಅಭಾವವಾಗಿ ಫೇಲ್ ಆಗ್ತಿದ್ದಾರೆ ಆ ಕಾರಣದಿಂದ ನಾವು ಬಹು ಐಕ್ಯ ರಕ್ಷಣೆ ಪತ್ರಿಕೆಯನ್ನು ಒಳಗೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇದೇ ರೀತಿ ವಿದ್ಯಾರ್ಥಿಗಳು ತಮ್ಮ ಆರಂಭವನ್ನು ಕೂಡ ಅಭ್ಯಾಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ಮನವಿ ಕೂಡ ಮಾಡಿದ್ದಾರೆ